ಗೈಸ್, ಇಲ್ಲಿ ಒಂದು ಕ್ವಶನ್ ಇದೆ. ಇದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಇದು ಒಂದ್ ಸ್ವಲ್ಪ ಇಂಡೈರೆಕ್ಟ್ ಆಗಿದೆ ಕ್ವಶನ್, ಮತ್ತೆ ನಮ್ ಕೊಟ್ಟಿರೋ ಪ್ರಾಬ್ಲಮ್ ಕೂಡ ಒಂದ್ ಸ್ವಲ್ಪ ರಿವರ್ಸ್ ಆಗಿ ಹೋಗಿದ್ದಾನೆ. ಇಲ್ಲಿ ಪ್ರಿಪೇರ್ ಫಾರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾನೆ. ಗ್ರಾಸ್ ಪ್ರಾಫಿಟ್ 2,40,000 ಕೊಟ್ಟಿದ್ದಾನೆ. ಗ್ರಾಸ್ ಪ್ರಾಫಿಟ್ ಈಸ್ 2,40,000 2008 ಅಲ್ಲಿ ಕೊಟ್ಟಿದ್ದಾನೆ. ಅದೇ 2007 ಅಲ್ಲಿ 1,50,000 ಅಂತ ಬರ್ಕೊಂಡಿದ್ದಾನೆ. ನಾನು ಏನ್ ಮಾಡಿದ್ದೀನಿ ಅಂದ್ರೆ ಕ್ವಶನ್ ಓದಿರುತ್ತೀನಿ. ಏನಂತ ಇಷ್ಟೇ ಇರೋದು, ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್, ನೆಟ್ ಇನ್ಕಮ್ ಆಸ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಅಂಡ್ ನೆಟ್ ಇನ್ಕಮ್, ಮೂರೇ ಇನ್ಫಾರ್ಮೇಶನ್ ಕೊಟ್ಟಿರೋದು. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ಕಮ್ ಸ್ಟೇಟ್ಮೆಂಟ್. ನಮ್ಗೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಈ ಮೂರೇ ಇನ್ಫಾರ್ಮೇಶನ್ ಇಟ್ಕೊಂಡ್ರೆ ನಾವು ನಾನ್ ಆಪರೇಟಿಂಗ್ ಇನ್ಕಮ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವೇನ್ ಕಂಡುಹಿಡಿಯಬಹುದು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡಿಬಹುದು, ಸೇಲ್ಸ್ ಕಂಡುಹಿಡಿಬಹುದು, ಮತ್ತೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕಂಡುಹಿಡಿಬಹುದು. ಯಾಕೆಂದ್ರೆ ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರೋದು ಎರಡೇ ಎರಡು ಐಟಮ್, ಒಂದು ಗ್ರಾಸ್ ಪ್ರಾಫಿಟ್, ಇನ್ನೊಂದು ನೆಟ್ ಪ್ರಾಫಿಟ್. ಇನ್ನೊಂದು ಐಟಮ್ ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸಿ ದಿ ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್ ಆನ್ ಸೇಲ್ಸ್ 5% ಅಂಡ್ 10% ಅಂತ ಹೇಳಿದ್ರೆ ಅದು 2007 ಅಲ್ಲಿ ನೋಡಿ, 2007 ಅಲ್ಲಿ ಓಕೆನಾ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂದ್ರೆ 60,000 ಇದೆ. ಎಷ್ಟು ಪರ್ಸೆಂಟ್ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದೆ ಅಂದ್ರೆ 10% ಕೊಟ್ಟಿದ್ದಾರೆ. ಹಾಗಾದ್ರೆ 100% ಎಷ್ಟಾಗುತ್ತೆ ಅಂದ್ರೆ 6,00,000 ರೂಪೀಸ್ ಆಗುತ್ತೆ. ಎಷ್ಟಾಗುತ್ತೆ? 6,00,000 ರೂಪೀಸ್ ಆಗುತ್ತೆ. ಈಗ 2008 ಅಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 40,000 ಕೊಟ್ಟಿದ್ದಾನೆ. ಇದು ಎಷ್ಟು ಪರ್ಸೆಂಟ್ ಅಂತೆ 5%ಗೆ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 8,00,000 ರೂಪೀಸ್ ಬರುತ್ತೆ. ಈಗ ನೋಡ ಹೆಂಗ್ ಬರುತ್ತೆ ಏನಿಲ್ಲ. 40,000 ಡಿವೈಡೆಡ್ ಬೈ 5 × 100 8,00,000 ರೂಪೀಸ್ ಏನ್ ಬರ್ತಾ ಇದೆ, ಏನ್ ಬರ್ತಾ ಇದೆ, ಸೇಲ್ಸ್ ಬರ್ತಾ ಇದೆ. ಅಂದ್ರೆ ಅವನ ಪ್ರಕಾರ ಅವನ್ ಏನ್ ಕೊಟ್ಟಿರೋದೆ ನೆಟ್ ಪ್ರಾಫಿಟ್ ಇಲ್ಲಿ 10% ಬರುತ್ತಂತೆ, ಇಲ್ಲಿ ಎಷ್ಟು ಪರ್ಸೆಂಟ್ ಬರುತ್ತಂತೆ? 5% ಬರುತ್ತಂತೆ. ನೀವೇ ಯೋಚನೆ ಮಾಡಿ, 60,000 ರೂಪಾಯಿ ಪ್ರಾಫಿಟ್, 60,000 ರೂಪೀಸ್ ಪ್ರಾಫಿಟ್, 10% ಆದ್ರೆ 100% ಸೇಲ್ಸ್ ಎಷ್ಟು ಆಗುತ್ತೆ ಹೌದಾ? ಆಗ ಎಷ್ಟು ಬರುತ್ತೆ? 6,00,000 ರೂಪಾಯಿ ಬರುತ್ತೆ ಹೌದಾ? ಸೇಲ್ಸ್ ಬಂತು ಅಂದ್ರೆ ಈಸಿಯಾಗಿ ಮಿಕ್ಕಿದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಬಹುದು. ಈಗ 6,00,000 ರೂಪೀಸ್ ಸೇಲ್ಸ್ ಆಯ್ತು, 6,00,000 ರೂಪೀಸ್ ಇಲ್ಲಿ ಸೇಲ್ಸ್ ಆಯ್ತು. ಅದೇ ತರ 2008 ಅಲ್ಲಿ 40,000 ರೂಪೀಸ್ ನೆಟ್ ಪ್ರಾಫಿಟ್ ಇದೆ, ಅದು 5% ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳ್ತಿದ್ರೆ, ಅಂದ್ರೆ ಸೇಲ್ಸ್ 100 ರೂಪೀಸ್ ಇದ್ದಾಗ ಪ್ರಾಫಿಟ್ 5 ರೂಪಾಯಿ ಬರ್ತಾ ಇದೆ. ನಮ್ಗೆ ಪ್ರಾಫಿಟ್ 5% 40,000 ಅಂತ ಗೊತ್ತು, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಹಾಗಾದ್ರೆ ಸೇಲ್ಸ್ ಎಷ್ಟು ಇಂಟು 100 ಮಾಡಿದ್ರೆ 8,00,000 ಬಂತು, ಕರೆಕ್ಟಾ? ಈಗ 6,00,000 ಅಲ್ಲಿ 1,50,000 ಹೋದ್ರೆ ಹೌದಾ, 6,00,000 ಅಲ್ಲಿ ಇದು 5,60,000 ಬರ್ತಾ ಇದೆ, ಇದು 4,50,000 ಆಗುತ್ತೆ, ಕರೆಕ್ಟಾ? ಈಗ 4,50,000 ಮೈನಸ್ 6,00,000 ಮೈನಸ್ 4,50,000 ಇಸ್ 1,50,000 ಏನು ಗ್ರಾಸ್ ಪ್ರಾಫಿಟ್. 8,00,000 ಮೈನಸ್ 5,60,000 2,40,000 ರೂಪೀಸ್ ಗ್ರಾಸ್ ಪ್ರಾಫಿಟ್ ಬಂತು. ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತು. ಹೆಂಗೆ? ಸೇಲ್ಸ್ ಬಂದಿರೋದ್ರಿಂದ ಸೇಲ್ಸ್ ಇಲ್ಲಿರೋ ಅಮೌಂಟ್ ಹಾಕೊಂಡು ನಾವು ಈಸಿಯಾಗಿ ಗ್ರಾಸ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದೇ ತರ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಗ್ರಾಸ್ ಪ್ರಾಫಿಟ್ 1,50,000 ಇದೆ, ಇಲ್ಲಿ ನೆಟ್ ಪ್ರಾಫಿಟ್ ನೋಡಿದ್ರೆ 60,000 ಇದೆ. ಹಾಗಾದ್ರೆ ಈ ವರ್ಷ ಎಷ್ಟಾಗಿರುತ್ತೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ 90,000 ರೂಪೀಸ್ ಆಗಿರುತ್ತೆ. 90,000 ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಗ್ರಾಸ್ ಪ್ರಾಫಿಟ್ ಅಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ಮೇಲೆ 60,000 ರೂಪಾಯಿ ನೆಟ್ ಪ್ರಾಫಿಟ್ ಬಂದಿದೆ. ಹಾಗೇನೆ ಇಲ್ಲಿ 2,40,000 ಇದೆ, ಇಲ್ಲಿ 40,000 ಇದೆ, ಖಂಡಿತ 2,00,000 ರೂಪೀಸ್ ಅಷ್ಟು ಏನಾಗಿರುತ್ತೆ ನಿಮ್ಗೆ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಎಂತ ಎಕ್ಸ್ಪೆನ್ಸಸ್? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅದಕ್ಕೆ ನಿಮ್ಗೆ ಏನಾಗಿದೆ? ನೆಟ್ ಪ್ರಾಫಿಟ್ 40,000 ಬಂದಿದೆ. ಸೊ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಈ ಎರಡನ್ನು ಕಂಡುಹಿಡಿದ್ವಿ, ಹಾಗೆ ಸೇಲ್ಸ್ ಅನ್ನು ಕಂಡುಹಿಡಿದ್ವಿ. ಫಸ್ಟ್ ಸೇಲ್ಸ್ ಬಂತು ಅಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲ ಕ್ಲೀನ್ ಆಗಿ ಹಾಕೊಳ್ಬೇಕು. ಇದು ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಈಗ 8,00,000 ಮೈನಸ್ 6,00,000 ಅಂದ್ರೆ ಎಷ್ಟು? 2,00,000, ಕರೆಕ್ಟಾ? ಈಗ 2,00,000 ಡಿವೈಡೆಡ್ ಬೈ 6,00,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 2/3, 1/3 ಗೆ 66.66%, ಓಕೆನಾ? ಈಗ 5,60,000 ಮೈನಸ್ 4,50,000 1,10,000 ಬರ್ತಾ ಇದೆ, ಕರೆಕ್ಟಾ? ಈಗ 1,10,000 ಡಿವೈಡೆಡ್ ಬೈ 4,50,000 ಇಂಟು 100 ಮಾಡಿದ್ರೆ
24.44% ಬರುತ್ತೆ ಇನ್ಕ್ರೀಸ್ ಆಗಿರೋದ್ರಿಂದ ಮೈನಸ್ ಮೈನಸ್ ಆಗಿದೆ ಇಲ್ಲೂ ಕೂಡ ಏನಾಗಿದೆ ಇನ್ಕ್ರೀಸ್ ಆಗಿದೆ 2,40 ಮೈನಸ್ 1,50 ಇಸ್ 2,40 ಮೈನಸ್ 1,50 ಮಾಡಿದ್ರೆ 90,000 ರೂಪೀಸ್ ಅಷ್ಟು ಏನಾಗಿದೆ ಇನ್ಕ್ರೀಸ್ ಆಗಿದೆ ಈಗ 90,000 ಡಿವೈಡೆಡ್ ಬೈ 1,50,000 ಇಂಟು 100 ಮಾಡಿದ್ರೆ 60% ಬರ್ತಾ ಇದೆ ಈಗ 2 lakhs ಮೈನಸ್ 1,90,000 ಅಂದ್ರೆ ಎಷ್ಟಾಗುತ್ತೆ 1,10,000 ನಾವು 1,10,000 ಡಿವೈಡೆಡ್ ಬೈ 90,000 ಇಂಟು 100 ಮಾಡಿದ್ರೆ 122.22% ಬರ್ತಾ ಇದೆ ಇಲ್ಲಿ ಮಾತ್ರ ನೆಟ್ ಪ್ರಾಫಿಟ್ ಏನಾಗಿದೆ ಕಡಿಮೆ ಆಗಿದೆ 40 ಮೈನಸ್ 60 ಏನಾಗುತ್ತೆ ಮೈನಸ್ 20,000 ಬರ್ತಾ ಇದೆ ಈಗ 20,000 ಡಿವೈಡೆಡ್ ಬೈ ಅಂದ್ರೆ 2/3 ಓಕೆ 2 1s are 2 3s 30 ಮೈನಸ್ 33.33% ಬರುತ್ತೆ ಓಕೆನಾ ಅಂಡರ್ಸ್ಟುಡ್ ಸೊ ಇಷ್ಟು ಮಾಡಿದ್ರೆ ನೋಡಿ ಎಷ್ಟು ಬರುತ್ತೆ 6 ಮಾರ್ಕ್ಸ್ ಈಸಿ ಆಗಿ ಬರುತ್ತೆ ಕಾಮೆಂಟ್ ಗಿಮೆಂಟ್ ಏನು ಬರೀಬಾರದು 6 ಮಾರ್ಕ್ಸ್ ಗೆ ಕೇಳುವುದಿಲ್ಲ ಅರ್ಥ ಆಯ್ತಾ ಇನ್ನೊಂದ್ಸಲಿ ರಿವೈಂಡ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇವಾಗ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಗೊತ್ತಾಯ್ತು ಈಗ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಏನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಸೇಮ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಗೆ ನಾವು ಏನು ಪರ್ಟಿಕ್ಯುಲರ್ಸ್ ಅಲ್ಲಿ ಏನ್ ಪ್ರೊಫಾರ್ಮಾ ಹಾಕೊಂಡಿರ್ತೀವಿ ಅದೇ ಪ್ರೊಫಾರ್ಮನೆ ಬರುತ್ತೆ ಒಂದು ಚೂರು ಚೇಂಜ್ ಆಗಲ್ಲ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಓಕೆನಾ ಈ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾವು ಬಾಕ್ಸ್ ಗಳನ್ನ ಯಾವ ತರ ಹಾಕೊಳ್ಬೇಕು ಅಂತ ಹೇಳ್ತೀವಿ 2016 ಇದು ಅಮೌಂಟ್ ಕಾಲಮ್ ಇದು ಪರ್ಸೆಂಟೇಜ್ ಕಾಲಮ್ 2017 ಅಲ್ಲಿ ಅಮೌಂಟ್ ಕಾಲಮ್ ಮತ್ತೆ ಪರ್ಸೆಂಟೇಜ್ ಕಾಲಮ್ ಓಕೆನಾ ಇಲ್ಲಿ ಸೇಮ್ ಕ್ವಶನ್ ನಾನು ಕಾಮನ್ ಸೈಜ್ ಕಂಪ್ಯಾರಿಟಿವ್ ಅಲ್ಲಿ ಏನ್ ಪ್ರಾಬ್ಲಮ್ ತಗೊಂಡಿದ್ನ ಅದೇ ಪ್ರಾಬ್ಲಮ್ ತಗೊಂಡು ಮಾಡ್ತಾ ಇದ್ದೀನಿ ಕಂಪ್ಯಾರಿಟಿವ್ ಕಾಮನ್ ಗು ಸೇಮ್ ಪ್ರಾಬ್ಲಮ್ ಕೊಡ್ಬೋದು ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೇಳ್ಬೋದು ಓಕೆನಾ ಇಲ್ಲಿ ಫಸ್ಟ್ 2016 ಅಲ್ಲಿ ಎಷ್ಟ್ ಇದೆ ಸೇಲ್ಸ್ ಅಂತ ಹೇಳಿದ್ರೆ 3000 ಸೇಲ್ಸ್ ಇದೆ ಹಾಗೆ ಇಲ್ಲಿ 2800 ಇದೆ ಓಕೆನಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2100 ಮತ್ತೆ 1800 ಇದೆ ಓಕೆನಾ ಅಲ್ಲಿಗೆ ಎಷ್ಟ್ ಬರುತ್ತೆ ಗ್ರಾಸ್ ಪ್ರಾಫಿಟ್ ಅಂದ್ರೆ ಇಲ್ಲಿ 900 ಇಲ್ಲಿ 1000 ಗ್ರಾಸ್ ಪ್ರಾಫಿಟ್ ಬರುತ್ತೆ ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಓಕೆನಾ 700 ಮತ್ತೆ 600 ಕೊಟ್ಟಿದ್ದಾನೆ ಈಗ ಇಲ್ಲಿ 200 ಆಪರೇಟಿಂಗ್ ಪ್ರಾಫಿಟ್ ಆಯ್ತು ಇಲ್ಲಿ 400 ಆಪರೇಟಿಂಗ್ ಪ್ರಾಫಿಟ್ ಆಯ್ತು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಮಗೆ ಇಲ್ಲಿ 250 ಕೊಟ್ಟಿದ್ದಾನೆ ಇಲ್ಲಿ 200 ಕೊಟ್ಟಿದ್ದಾನೆ ಓಕೆನಾ ಈಗ ಇಲ್ಲಿ ಡಿಫರೆನ್ಸಸ್ ಬರುತ್ತಂದ್ರೆ 50 rupees ಲಾಸ್ ಆಯ್ತು ಇಲ್ಲಿ 200 rupees ಪ್ರಾಫಿಟ್ ಆಯ್ತು ಅದೇ ತರ ನಾನ್ ಆಪರೇಟಿಂಗ್ ಇನ್ಕಮ್ ಏನಿದೆ 25 rupees ಅಂಡ್ 20 rupees ಬರ್ತಾ ಇದೆ ಸೊ ಹಾಗಾದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 50 rupees ಲಾಸ್ ಅಲ್ಲಿ 20 rupees ಇನ್ಕಮ್ ಅಂದ್ರೆ ಇನ್ನ 25 rupees ಲಾಸ್ ಇರುತ್ತೆ 220 rupees ಅಲ್ಲಿ 220 rupees ಆಡ್ ಮಾಡುತ್ತೆ ಪ್ರಾಫಿಟ್ ಇನ್ಕಮ್ 220 rupees ಬರುತ್ತೆ ಅಲ್ಲಿಗೆ ಟ್ಯಾಕ್ಸಸ್ ಏನೂ ಇಲ್ಲ ಹೌದಾ ಹಾಗಾದ್ರೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ 25 rupees ಲಾಸ್ ಆಗ್ತಾ ಇದೆ ಇಲ್ಲಿ 220 rupees ಪ್ರಾಫಿಟ್ ಬರ್ತಾ ಇದೆ ಈ ತರ ಕ್ವಶನ್ ಅನ್ನ ನಾವು ಈ ಪ್ರೊಫಾರ್ಮಾ ಮುಖಾಂತರ ಕ್ಲೀನ್ ಆಗಿ ಬರ್ಕೊಂಡು ನಾವೇನ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಏನ್ ಸ್ಟಾರ್ಟ್ ಮಾಡಬೇಕು ಪರ್ಸೆಂಟೇಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಇದೊಂದೇ ಡಿಫರೆಂಟ್ ಆಗಿರ್ತಕ್ಕಂಥದ್ದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾವು ಸೇಲ್ಸ್ ಅನ್ನ ಯಾವಾಗಲೂ 100% ಅಂತ ಇಟ್ಬಿಡ್ತೀವಿ ಎಸ್ ಪರ್ಸೆಂಟ್ 100% ಹಾಗಾದ್ರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಎಷ್ಟಾಗಿದೆ 2100 ಆಗಿದೆ ಈಗ
2100 divided by sales amount 3000 yavaglu aste ee ella amount ullo okay na ನಾವು ಯಾವ್ದಿಂದ ಡಿವೈಡ್ ಮಾಡ್ತೀವಿ ಸೇಲ್ಸ್ ಇಂದ ಡಿವೈಡ್ ಮಾಡಿ ಹಾಗಾದ್ರೆ 2100 ಡಿವೈಡೆಡ್ ಬೈ 3000 ಇಂಟು 100 ಮಾಡಿದ್ರೆ 70% ಬರ್ತಾಯಿದೆ ಎಷ್ಟು 70% ಈಗ 900 ಡಿವೈಡೆಡ್ ಬೈ 3000 ಇಂಟು ಮಾಡಿದ್ರೆ 30% ಬರುತ್ತೆ 700 ಡಿವೈಡೆಡ್ ಬೈ ಓಕೆನಾ 700 ಡಿವೈಡೆಡ್ ಬೈ 3000 ಇಂಟು 100 ಮಾಡಿದ್ರೆ ನಮಗೆ 23.33% ಬರ್ತಾ ಇದೆ 200 ಡಿವೈಡೆಡ್ ಬೈ 3000 ಇಂಟು 100 ಮಾಡಿದ್ರೆ 6.66% ಬರ್ತಾ ಇದೆ 250 ಡಿವೈಡೆಡ್ ಬೈ 3000 ಎಷ್ಟು ಬರುತ್ತೆ ಇಂಟು 100 ಈಸ್ 8.33% ಬರ್ತಾ ಇದೆ ಇಲ್ಲಿ 50 ಡಿವೈಡೆಡ್ ಬೈ 3000 ಇಂಟು 100 ಈಸ್ -1.66% ಬರ್ತಾ ಇದೆ 25 ಡಿವೈಡೆಡ್ ಬೈ 3000 ಇಂಟು 100 ಯು ಗೆಟ್ 25 ಡಿವೈಡೆಡ್ ಬೈ 3000 ಇಂಟು 100 ಯು ಗೆಟ್ 0.83% ಇದು -0.83 -0.8% ಬರ್ತಾ ಇದೆ ಓಕೆನಾ ಇದು ಪರ್ಸೆಂಟೇಜ್ ಮಾಡ್ತಕ್ಕಂಥದ್ದು ಸೇಲ್ಸ್ ನ 100% ಅಂತ ಇಟ್ಕೊಳ್ಳಿ ಎಲ್ಲಾ ನಂಬರ್ಸ್ ನ ಡಿವೈಡೆಡ್ ಬೈ 3000 ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಬರುತ್ತೆ ಕ್ಲಿಯರಾ ಈಗ 2016 ಅಲ್ಲಿ ಯಾವ ತರ ಮಾಡ್ತೀವಿ 2017 ಅಲ್ಲೂ ಹಾಗೆ ಮಾಡ್ಬೇಕು ಈಗ ಸೇಲ್ಸ್ ಎಷ್ಟಿದೆ 2800 ಪರ್ಸೆಂಟೇಜ್ ಎಷ್ಟು ಹಾಕೋಬೇಕು 100% ಅಂತ ಹಾಕೋಬೇಕು 1800 divided by 2800 into 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 1800 divided by 2800 into 100 ಮಾಡಿದ್ರೆ 64.29% ಬರ್ತಾ ಇದೆ ನೆಕ್ಸ್ಟ್ 1000 divided by 2800 into 100 ಮಾಡಿದ್ರೆ 35.71 ಬರ್ತಾ ಇದೆ 600 divided by 2800 into 100 ಮಾಡಿದ್ರೆ 21.43% ಬರ್ತಾ ಇದೆ 400 divided by 2800 into 100 ಸೊ ನಿಧಾನಕ್ಕೆ ಮಾಡಬೇಕು ಕ್ಯಾಲ್ಕುಲೇಟರ್ ಅಲ್ಲಿ ಓಕೆನಾ 29 ಹಾಗೆ 200 divided by 2800 into 100 ಈ 7.14% ಇದು ಕೂಡ 7.14% ಓಕೆನಾ ಯಾಕೆಂದ್ರೆ 200 divided by 2800 into 100 20 divided by 2800 into 100 is 0.71% 220 divided by 2800 into 100 ಮಾತ್ರ 7.86% ಬರ್ತಾ ಇದೆ 7.86% ಇದು ಏನು ಇಲ್ಲ ಇದು ಸೇಮ್ ಯಾಕೆಂದ್ರೆ ಇದು ಇದು ಎರಡು ಅಮೌಂಟ್ ಸೇಮ್ ಇಂದ 220 divided by 2800 7.86 ನೋಡಿ ಇದು ಎಷ್ಟು ಮಾರ್ಕ್ಸ್ ಗೆ 6 ಮಾರ್ಕ್ಸ್ ಗೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಓಕೆನಾ ನೋಡ್ಕೊಳ್ಳಿ ಈಸಿ ಆಗಿದೆ